ಪೂರ್ಣಪೃಷ್ಟ ಪರಸ್ವಾಮಿ ವ್ಯಾಪ್ತಕರ್ತ ಉಪಕಾರಕ ರಕ್ಷತ್ಯೇವ ತದೀಯಂ ಮಾಂ ಕರ್ಮಾರ್ಚೋ ಗುರುದೇವಕಃ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಗವಂತನ ಅನೇಕ ಮಹಾತ್ಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸುಜನೋದತಿ ಸಮೃದ್ಧ ಪೂರ್ಣಚಂದ್ರ ಗುಣಾರ್ಣವ ಅಮಂದ ಆನಂದ ಸಾಂದ್ರೋ ನಃ ಪ್ರಿಯತಾಂ ಇಂದಿರಾಪತಿ ಎಂಬುದಾಗಿ. ನಾವು ನಿನ್ನೆ ಗುಣಾರ್ಣವ ಎಂಬ ಶಬ್ದದ ಅರ್ಥವನ್ನು ತಿಳಿದಿದ್ದೇವೆ. ಪರಮಾತ್ಮ ಎಲ್ಲ ಗುಣಗಳಿಂದ ಸಮುದ್ರದಂತೆ ಇದ್ದಾನೆ ಅಂತ ಆ ಶಬ್ದಕ್ಕೆ ಅರ್ಥ. ಸಮುದ್ರದ ಪರಿಚಯ ಎಷ್ಟಾಗುತ್ತೋ ಅಷ್ಟೇ ಗುಣಗಳ ಪರಿಚಯವೂ ಆಗತ್ತೆ ಅಂತ ನಾವು ತಿಳಿದುಕೊಳ್ಳಬೇಕು. ಎಲ್ಲ ಗುಣಗಳ ಜ್ಞಾನ ಬರೋದೇ ಇಲ್ಲ. ಎಷ್ಟು ಗುಣಗಳ ಪರಿಚಯ ಇದೆ ಅದು ಅತ್ಯಂತ ಅಲ್ಪವಾಗಿರುತ್ತೆ. ಆದರೂ ಪರಮಾತ್ಮನ ಅನೇಕ ಗುಣಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಹೀಗಾಗಿ ಆ ಭಗವಂತನನ್ನ ಗುಣಾರ್ಣವ ಎಂಬುದಾಗಿ ಕರೆದಿದ್ದು. ದೇವರಲ್ಲಿರ್ತಕ್ಕಂತಹ ಗುಣಗಳನ್ನ ಚಿಂತನೆ ಮಾಡಲಿಕ್ಕೆ, ತಿಳಿದುಕೊಳ್ಳಿಕ್ಕೆ ನಮಗೆ ಪ್ರಯತ್ನ ಬೇಕು, ಅದಕ್ಕೆ ಉತ್ಸಾಹ ಬೇಕು. ಅದಕ್ಕಾಗಿ ಒಂದು ಆದರ, ಗೌರವ ಹಾಗೂ ಪ್ರೀತಿ ಎಲ್ಲ ಇದ್ದಾಗ ಆ ಗುಣಗಳನ್ನು ತಿಳಿಯಲಿಕ್ಕೆ ಆಗ್ತದೆ. ಅಂತಹ ಭಗವಂತ ಅವನು ಮತ್ತೇನಾಗಿದ್ದಾನೆ ಅಂತಂದ್ರೆ ಅಮಂದ ಆನಂದ ಸಾಂದ್ರಹ. ಪರಮಾತ್ಮನಿಗೆ ನಮ್ಮಿಂದ ಯಾವುದೇ ತರಹದ ಲಾಭಗಳಿಲ್ಲ. ನಮ್ಮಿಂದ ದೇವರಿಗೆ ಸಂತೋಷವಾಗ್ತದೆ, ಆನಂದವಾಗ್ತದೆ ಅಂತ ನಾವು ತಿಳಿಯುವ ಅವಶ್ಯಕತೆ ಇಲ್ಲ. ಹೀಗಾಗಿ ಶ್ರೀಮದ್ ಆಚಾರ್ಯರು ಹೇಳುವಾಗ ಅಮಂದ ಆನಂದ ಸಾಂದ್ರಹ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಆನಂದದ ಸಾಂದ್ರ ಅಂದ್ರೆ ನಿಬಿಡ ಅಂತ ಅರ್ಥ. ಗಟ್ಟಿಯಾಗಿರ್ತಕ್ಕಂಥದ್ದು ಘನ ಅಂತ ಹೇಳ್ತೀವಲ್ಲ, ಅದನ್ನು ಸಾಂದ್ರ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಹೀಗಾಗಿ ಪರಮಾತ್ಮನ ಆನಂದ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಸಾಂದ್ರ ಅಂದ್ರೆ ನಿಬಿಡವಾದದ್ದು, ಗಟ್ಟಿಯಾಗಿರ್ತಕ್ಕಂಥದ್ದು. ಮತ್ತು ಆ ಆನಂದ ಎಂಥದ್ದು ಅಂತ ಕೇಳಿದ್ರೆ ಅಮಂದ. ಅಮಂದ ಅಂದ್ರೆ ಎಂದೂ ಕಡಿಮೆ ಆಗುವುದಿಲ್ಲ. ಪರಮಾತ್ಮನ ಯಾವ ಆನಂದ ಇದೆಯಲ್ಲ, ಆ ಆನಂದ ಯಾವ ಕಾಲಕ್ಕೂ ಮಂದ ಅಂದ್ರೆ ಕಡಿಮೆ ಆಗು, ಅಮಂದ ಅಂದ್ರೆ ಕಡಿಮೆ ಆಗುವುದಿಲ್ಲ. ಅಂತಹ ಆನಂದ ಸ್ವರೂಪವುಳ್ಳವನು ಪರಮಾತ್ಮ. ಅಮಂದ ಆನಂದ ಸಾಂದ್ರಹ. ದೇವರು ಎಂಥವನು? ಕಡಿಮೆಯಾಗದ ಆನಂದದ ಸ್ವರೂಪವುಳ್ಳವನು. ಆನಂದದ ಸಾಂದ್ರ ಅಂದ್ರೆ ನಿಬಿಡ, ಗಟ್ಟಿಯಾಗಿರ್ತಕ್ಕಂತಹದ್ದು. ಹಾಗೆ ಭಗವಂತನ ಆನಂದ ಇದೆ ಅಂತ ಹೇಳ್ತಾರೆ. ಅಂತಹ ಆನಂದ ಸ್ವರೂಪ ಪರಮಾತ್ಮ ಅಂತ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದ್ರೆ, ನಮ್ಮಿಂದ ದೇವರಿಗೆ ಯಾವುದೇ ತರಹದ ಲಾಭಗಳಿದೆ, ಆನಂದವಿದೆ ಅಂತ ನಾವು ಸರ್ವಥಾ ಚಿಂತನೆ ಮಾಡಬಾರದು. ಸ್ವಯಂ ಪರಮಾತ್ಮ ಆನಂದ ರೂಪನಾಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ. ಮತ್ತು ಆ ಆನಂದ ಯಾವತ್ತೂ ಕಡಿಮೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ನೋಡತಕ್ಕಂತಹ ಆನಂದಗಳು, ಆನಂದವೇ ಬಹಳ ಅಲ್ಪ, ಆ ಕಾಲವೂ ಅಲ್ಪ, ಅದು ಕೂಡ ವಿಷಯಗಳಿಂದ ಬರುವಂತಹದ್ದು ಆನಂದ. ಅಂದರೆ ಹೊರಗೆ ನಾನಾ ವಿಧವಾಗಿರ್ತಕ್ಕಂತಹ ಪದಾರ್ಥಗಳಿದೆ, ಆ ಪದಾರ್ಥಗಳನ್ನು ನೋಡಿದಾಗ, ಆ ವಸ್ತುಗಳ ಸಂಪರ್ಕವಾದಾಗ ನಮಗೆ ಆನಂದವಾಗುತ್ತೆ. ಆ ವಸ್ತುಗಳ ಸಂಬಂಧ ನಮಗೆ ಇಲ್ಲ ಅಂತಾದರೆ ಆಗ ನಮಗೆ ಆನಂದ
ಕಡಿಮೆ ಆಗ್ತದೆ ಅಥವಾ ಕೆಲವು ಸಲ ಆಗೋದಿಲ್ಲ. ಹಾಗಾದರೆ ಮನುಷ್ಯರಲ್ಲಿರ್ತಕ್ಕಂತಹ ಅಥವಾ ಇನ್ನಿತರ ಯಾವುದೇ ವ್ಯಕ್ತಿಗಳಿರುವ ಆನಂದ ಏನಿದೆ ಅಂತಂದ್ರೆ ಅದು ವಿಷಯಗಳಿಂದ ಬರುವಂತಹದ್ದು ಮತ್ತು ತುಂಬಾ ಅಲ್ಪವಾಗಿರ್ತಕ್ಕಂತಹದ್ದು. ಈ ಮನುಷ್ಯರ ಆನಂದ, ಮನುಷ್ಯರ ಸ್ವಭಾವ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ನಾವು ಅತಿ ಅಲ್ಪ ಸಂತುಷ್ಟರು. ನಿಜವಾದ ಸಂತೋಷ ಏನು ಅಂತ ಗೊತ್ತೇ ಇಲ್ಲ. ಯಾವನೋ ಒಬ್ಬ ವ್ಯಕ್ತಿ ನಮ್ಮ ಎದುರಿಗೆ ನಮ್ಮನ್ನು ಚೆನ್ನಾಗಿ ಹೊಗಳಿಬಿಟ್ರೆ, ಏ ನೀವೆಷ್ಟು ಬುದ್ಧಿವಂತರು, ಎಂಥ ಕೆಲಸ ಮಾಡ್ತೀರಿ, ಎಂಥ ಶಕ್ತಿ ಇದೆ, ಎಷ್ಟು ನಿಮಗೆ ಗೌರವ ಕೊಡ್ತಾರೆ, ಹಾಗೆ ಹೀಗೆ ಅಂತ ಏನಾದರೂ ಹೇಳಿಬಿಟ್ರೆ ನಮಗಿಷ್ಟು ಸಂತೋಷ ಆಗತ್ತೆ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಂತೋಷವಾಗುತ್ತೆ. ಅವನು ಹೇಳಿದ್ದು ಅದು ನಿಜವೋ ಸುಳ್ಳೋ ಯಾವುದನ್ನು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓ ಅವನು ಇಷ್ಟು ಹೇಳ್ತಾನೆ ನನಗೆ, ನನ್ನ ಮೇಲೆ ಎಷ್ಟು ಇದೆ, ಇಷ್ಟು ಸಂತೋಷ ಪಡ್ತೀವಿ. ವಿವೇಕವಿಲ್ಲದೆ ನಾವು ಅವನನ್ನ ಗೌರವಿಸ್ತೀವಿ. ಏ ಎಷ್ಟು ನನ್ನ ಮೇಲೆ ಅವನಿಗೆ ಪ್ರೀತಿ ಇದೆ, ಎಷ್ಟು ಸಂತೋಷ ಪಟ್ಟ, ಎಷ್ಟು ಹೇಳಿದ. ನಾನು ಪ್ರಾಮಾಣಿಕವಾಗಿದ್ದಲ್ಲಿ ಹೇಳೋದಿಲ್ಲ. ಎಷ್ಟೋ ಸಲ ಜನರು ನಮ್ಮನ್ನ ಮೋಸ ಮಾಡುವುದಕ್ಕಾಗಿ ನಮ್ಮ ಎದುರಿಗೆ ಮುಖಸ್ತುತಿ ಅಂತ ನಾನು ಹೇಳ್ತೀನಿ. ಎದುರಿಗಿದ್ದಾಗ ಚೆನ್ನಾಗಿ ಮಾತಾಡಿಸೋದು, ಸ್ತೋತ್ರ ಮಾಡೋದು, ಆ ಕಡೆ ಹೋದ್ರೆ ಮುಗಿದೋಯ್ತು ಗೋವಿಂದ. ಈ ತರಹದ ಚಿಕ್ಕದಾದ ಒಂದು ವಿಷಯಗಳಿಂದಲೂ ನಾವು ಸಂತೋಷವನ್ನು ಹೊಂದುತ್ತೇವೆ. ಆ ಸಂತೋಷ ಎಷ್ಟು ಅಲ್ಪ. ನಮ್ಮ ಎಲ್ಲಾ ಸಂತೋಷಗಳು ಹೇಗಿದೆ ಅಂತಂದ್ರೆ 2 ನಿಮಿಷ, 10 ನಿಮಿಷ, 20 ನಿಮಿಷ, ಆಮೇಲೆ ಮುಗಿತದೆ. ಮುಂದೆ ಆ ಸಂತೋಷ ನಮಗೆ ಇರೋದಿಲ್ಲ. ಎಲ್ಲಾ ಸಂತೋಷಗಳು ಮಂದ. ಮಂದ ಅಂದ್ರೆ ಅಲ್ಪ, ಅಲ್ಪ ಕಾಲ ಇದ್ದದ್ದು. ಆ ಸಂತೋಷವು ಸ್ವಲ್ಪ, ಆ ಕಾಲವೂ ಸ್ವಲ್ಪ ಹೊತ್ತು, ಸುಖವೂ ಸ್ವಲ್ಪವೇ ಇರ್ತದೆ. ಈ ತರಹದ ಆನಂದ ಇದ್ದವರು ಈ ಜಗತ್ತಿನಲ್ಲಿ ಇದ್ದಾರೆ. ಆದರೆ ಪರಮಾತ್ಮನಿಗೆ ನಿತ್ಯವಾದ ಆನಂದ, ಅದು ಅಮಂದವಾದ ಆನಂದ. ಎಂದೂ ಆನಂದ ಕಡಿಮೆ ಆಗೋದೇ ಇಲ್ಲ, ಎಂದೂ ಕಡಿಮೆ ಆಗೋದಿಲ್ಲ. ಅಂತಹ ಆನಂದವನ್ನ ಅನುಭವಿಸುವ ಆನಂದ ಸ್ವರೂಪನಾದ ಪರಮಾತ್ಮ ನಾರಾಯಣ. ಹೀಗಾಗಿ ನಾವು ಭಗವಂತನನ್ನ ಆನಂದ ಸ್ವರೂಪ ಎಂಬುದಾಗಿ ಚಿಂತನೆ ಮಾಡಿದರೆ ನಮಗೂ ಕಿಂಚಿತ್ ಆನಂದ ಬರುತ್ತದೆ. ನಮ್ಮ ಯೋಗ್ಯತೆಗೆ ಅನುಗುಣವಾದ ಆನಂದವನ್ನ ನಾವು ಅನುಭವಿಸಬಹುದು. ಆದ್ದರಿಂದ ಶ್ರೀಮದ್ ಆಚಾರ್ಯರು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇರುವಾಗ ಅಮಂದ ಆನಂದ ಸಾಂದ್ರಹ, ಪರಮಾತ್ಮನ ಆನಂದ ಇದು ಅನಲ್ಪ, ಬಹಳಷ್ಟು ಇದ್ದದ್ದು. ಅದು ಸಾಂದ್ರ, ನಿಬಿಡವಾಗಿದೆ, ಗಟ್ಟಿಯಾಗಿದೆ, ತುಂಬಾ ಚೆನ್ನಾಗಿದೆ. ಏನೋ ಸ್ವಲ್ಪ ಬಂತು ಹೋಯಿತು ಹೀಗೆಲ್ಲ ಇಲ್ಲ. ಅದು ವಿಷಯ ಜನ್ಯವೂ ಅಲ್ಲ. ಅಂದ್ರೆ ನಮಗೆ ಜಿಲೇಬಿ ತಿಂದ್ರೆ ಒಂದು ಸಂತೋಷ, ಉದ್ದಿನ ವಡ ತಿಂದ್ರೆ ಇನ್ನೊಂದು ಸಂತೋಷ, ಬಾಳೆಹಣ್ಣು ತಿಂದ್ರೆ ಒಂದು ಸಂತೋಷ, ಹಾಲು ಕುಡಿದ್ರೆ ಇನ್ನೊಂದು, ಐಸ್ ಕ್ರೀಮ್ ತಿಂದ್ರೆ ಇನ್ನೊಂದು, ಇನ್ನೊಂದಕ್ಕಿನ್ನೊಂದು. ಈ ಸಂತೋಷದ ಬಗ್ಗೆ ಹೇಳೋದೇ ಒಂದು ದೊಡ್ಡ ಒಂದು ವಿಷಯ ಇದೆ, ವಿಚಿತ್ರ. ಕೆಲವು ಸಲ ಯಾವುದೋ ವ್ಯಕ್ತಿಯನ್ನು ನೋಡಿದ್ರೆ ಸಾಕು ನಮ್ಗೆ ಸಂತೋಷ ಆಯ್ತು. ಎಷ್ಟು ದಿವಸ ಆಯ್ತು ಅವ್ರಿಗೆ ನೋಡಲೇ ಇಲ್ಲ, ನೋಡಿದೆ ಬಹಳ ಸಂತೋಷ ಆಯ್ತು. ಇವತ್ತಿನ ಕಾಲಕ್ಕೆ ತುಂಬಾ ಜನರಿಗೆ ಈ ರಿಲೇಷನ್ಶಿಪ್ ತುಂಬಾ ಕಡಿಮೆ ಇರ್ತದೆ. ಅವ್ನು ಯಾರಿದ್ರೇನು, ನಾನಿದ್ರೆ ಅಷ್ಟೇ ಇರೋಣ ಅಂತಂತೀವಿ. ಹಾಗಲ್ಲ, 10 ಜನರ ಜೊತೆಗೆ ಇದ್ದು ಸಹವಾಸ ಮಾಡಿ, ಸಂವಾದ ಮಾಡಿ, ಸಹಭೋಜನ, ಇವೆಲ್ಲ ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ. ಯಾವತ್ತು ಒಬ್ಬನೇ ಊಟ ಮಾಡೋದು ನಮ್ಮ ಶಾಸ್ತ್ರ ಪ್ರಕಾರ ಅತ್ಯಂತ ನಿಷಿದ್ಧ.
ಸಹಭೋಜನ, ನಾಲ್ಕಾರು ಜನ ಕೂತ್ಕೊಂಡೇ ಊಟ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕಾಗಿ ಹಿಂದಿನ ಕಾರ್ಯಕ್ರಮ ಹೇಳಿದಿಲ್ಲ, ನಮ್ಮ ಬಿಟ್ಬಿಡ್ರಿ ಮೋಕ್ಷದೊಳ ಸಹಭೋಗ ಅಂತ ಹೇಳ್ತಾರೆ. ಇಲ್ಲಿ ಅಲ್ಲ, ಸಂಸಾರದಲ್ಲಿ ಅಲ್ಲ, ಮೋಕ್ಷದಲ್ಲಿ ಸಹಭೋಜನ ಸಹಭೋಗವನ್ನು ಹೇಳ್ತಾರೆ. ಅದೊಂದು ವಿಶಿಷ್ಟವಾದ ಆನಂದ. ಅದು ಎಷ್ಟೋ ಜನರಿಗೆ ಆ ಅನುಭವ ಇರುತ್ತೆ. ನಾವು ಮನೆಯಲ್ಲಿ ಒಬ್ಬರೇ ಊಟ ಮಾಡಿದ್ರೆ ಇಷ್ಟೇ ಊಟ ಮಾಡ್ತೀವಿ, ಅದೇ 10 ಜನ ಇದ್ರೆ ಸಹಜವಾಗಿಯೇ ಮನುಷ್ಯ ಹೆಚ್ಚಿಗೆ ಸುಖ ಪಡ್ತಾನೆ, ಆನಂದ ಚೆನ್ನಾಗಿ ಊಟ ಮಾಡ. ಇನ್ನು 1,000-1,100 ಜನ ಇದ್ದಲ್ಲಿ ಮಠಕ್ಕೆ ಇನ್ನೂ ಹೆಚ್ಚಾಗ್ತದೆ. ಯಾಕೆ? ಅದು ಅದು ಮನುಷ್ಯನ ಮನಸ್ಸಿಗೆ ಅಷ್ಟು ಸಂತೋಷವನ್ನು ತಂದು ಕೊಡ್ತದೆ. ಸಂತೋಷ ಇದ್ದಕ್ಕಾಗಿ ಶಕ್ತಿಯು ಬರ್ತದೆ. ಹೀಗಾಗಿ ನಾನಾ ತರಹ ರೀತಿಯಿಂದ ಆನಂದಗಳು ಜಗತ್ತಿನಲ್ಲಿ ಇದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಎಷ್ಟು ಅಂತೂ ಹೇಳಿಕ್ ಸಾಧ್ಯ ಇಲ್ಲ, ಆನಂದ ಎಷ್ಟು ಅಂತೂ ಹೇಳಿಕ್ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರ 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 ವಿಚಿತ್ರವಾದ ಆನಂದಗಳು ಜಗತ್ತಿನಾಗಿದೆ. ಕೆಲವೊಬ್ಬರಿಗೆ ಹಿಮಾಲಯ ಪರ್ವತಗಳಲ್ಲಿ ಸಂಚಾರ ಮಾಡಬೇಕು, ಗುಡ್ಡುಗಾಡುಗಳೆಲ್ಲ ಸಂಚಾರ ಮಾಡ್ತಾರೆ, ಏನೋ ಒಂದು ಪರಮಾನಂದ. ಅಲ್ಲಿ ತಿನ್ನಕ್ ಸಿಗ್ತದೋ ಬಿಡ್ತದೋ ಅದೆಲ್ಲ ಬೇಕಾಗಿಲ್ಲ. ಕೆಲವರಿಗೆ ಸಿಟಿಯಲ್ಲೇ ಸಂಚಾರ ಮಾಡಬೇಕು, ಈ ಗದ್ದಲ, ಈ ತೊಂದರೆ, ಮತ್ತೊಂದು ಏನೋ ವಿಚಿತ್ರ, ಅವ್ರಿಗೆ ಅದ್ರೊಳಗೆ ಆನಂದ. ಒಬ್ಬೊಬ್ಬ ಜೀವನಿಗೆ, ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ರೀತಿಯ ಆನಂದ. ಜಗತ್ತನ್ನು ನೋಡಿದ್ರೆ ಈ ಎಲ್ಲ ಆನಂದಗಳ ಪರಿಪೂರ್ಣ ಸಾಗರ ನಮ್ಮ ಪರಮಾತ್ಮ ನಾರಾಯಣ ವಿಷ್ಣು. ಅಮಂದ ಆನಂದ ಸಾಂದ್ರಹ. ಒಬ್ಬ ವ್ಯಕ್ತಿಯನ್ನು ನೋಡಿಲ್ಲ ನಮ್ಮ ದುಃಖ ಆಗ್ತದೆ, ಒಬ್ಬ ವ್ಯಕ್ತಿಯನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಪರಮಾತ್ಮನಿಗೆ ಇಂತಹ ವ್ಯಕ್ತಿಯನ್ನು ನೋಡಿಲ್ಲ ಅಂತನ್ನೋ ಪ್ರಶ್ನೆ ಬರೋದಿಲ್ಲ. ದೇವರ ಸರ್ವವ್ಯಾಪ್ತ, ಅವನಿಗೆ ಅಭಿಮಾನ ಇಲ್ಲ, ಅದು ಬೇರೆ ವಿಚಾರ ಇರಲಿ. ಆದರೆ ಅಂತಹ ಪ್ರಸಂಗವೇ ಪರಮಾತ್ಮನಿಗಿಲ್ಲ. ನಮಗೆಲ್ಲ ಜೀವನದಲ್ಲಿ ನಾನಾ ತರಹದ ದುಃಖ ಜೊತೆಗೆ ಸುಖ. ದೇವರು ಈ ಜಗತ್ತಿನ ಸೃಷ್ಟಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಒಂದ್ಸಲ ಆ ಭಗವಂತನ ಮಹಿಮೆಯನ್ನ ಎಷ್ಟು ನೆನೆಸಿದರೂ ತುಂಬಾ ಆನಂದಕರವಾಗಿರ್ತದೆ, ಬಹಳ ಚೆನ್ನಾಗಿರುತ್ತೆ. ಈ ಜೀವನ ಇದೆಯಲ್ಲ, ಜಗತ್ತನ್ನು ನೋಡ್ತಾ ಇರಬೇಕು. ಜಗತ್ತನ್ನು ನೋಡಿದ್ರೆ ಭಗವಂತನ ಮಹಾತ್ಮ್ಯ ಅದ್ಭುತವಾಗಿ ಅರ್ಥವಾಗ್ತದೆ. ಎಷ್ಟು ಅದ್ಭುತ 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 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾಗಿ ಈ ಜಗತ್ತಿನಲ್ಲಿ ಸುಖಗಳಿದೆ. ನಾನು ಲಿಸ್ಟ್ ಹೇಳ್ತಾ ಹೋದ್ರೆ ಆಶ್ಚರ್ಯವಾಗತ್ತೆ. ಒಬ್ಬ ಮನುಷ್ಯನಿಗೆ ಒಂದು ಹಣ್ಣು, ಮಾವಿನ ಹಣ್ಣು ಕೊಡ್ರಿ, ಆ ಸಂತೋಷ ಬೇರೆ. ಅದೇ ವ್ಯಕ್ತಿಗೆ ನೀರಿನ ಹಣ್ಣು ಕೊಡ್ರಿ, ಆ ಸಂತೋಷ ಬೇರೆ. ಪೇರ್ಲ ಹಣ್ಣು ಕೊಡ್ರಿ, ಅದನ್ನ ತಿಂದ ಆ ಸಂತೋಷ ಬೇರೆ. ಅಲ್ಲ, ಇದೆಲ್ಲ ಸಂತೋಷನೇ, ಯಾವ ಸಂತೋಷ ಇಲ್ಲ ಅಂತಿಲ್ಲ, ಎಲ್ಲವೂ ಸಂತೋಷವೇ. ಆಂಧ್ರದ ಉಪ್ಪಿನಕಾಯಿ ತಂದ್ಕೊಡ್ರಿ, ಅದೊಂದು, ಒಬ್ಬರೊಬ್ರು ಒಂದೊಂದು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಆನಂದದೊಳಗೇನೆ ಎಷ್ಟು ರೀತಿಗಳಿದೆ, ಎಷ್ಟು ರೀತಿಗಳಿದೆ, ಎಷ್ಟು ರೀತಿಗಳಿದೆ ಅಂದ್ರೆ ನಾವು ಅದನ್ನ ಇಮ್ಯಾಜಿನೇಷನ್ ಕೂಡ ಮಾಡಲು ಸಾಧ್ಯ ಇಲ್ಲ. ಅಷ್ಟು ರೀತಿಯ ಆನಂದಗಳು ಜಗತ್ತಿನೊಳಗಿದೆ. ಈಗ ಹಾಡು ಕೇಳೋದು, ಹಾಡು ಕೇಳೋದ್ರಿಂದ ಆನಂದ ಆಗತ್ತೆ, ಏನ್ ಆನಂದ ಆಗತ್ತೆ ಹೇಳಕ್ಕಾಗತ್ತೆ ನಮಗೆ? ಎಷ್ಟು ತರಹದ ಹಾಡುಗಳು, ಎಷ್ಟು ತರಹದ ರಾಗಗಳು, ಎಷ್ಟು ತರಹದ ಪ್ರಭೇದಗಳು, ಆ ಹಾಡುಗಳಿರ್ತಕ್ಕಂತಹ ಸಬ್ಜೆಕ್ಟ್ ವೈಸ್ ವಿಷಯಗಳು, ಒಬ್ರೊಬ್ಬರಿಗೆ 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 ಒಂದೊಂದು ಜೀವಕ್ಕೆ ಒಂದೊಂದು ರೀತಿಯ ಆನಂದ ಭಗವಂತ ಕೊಟ್ಟಿದ್ದಾನೆ. ಎಷ್ಟು ಅದ್ಭುತವಾಗಿದೆ. ಒಂದು ಆನಂದವನ್ನು ತೆಗೆದುಕೊಂಡ್ರೇನೆ ಮನುಷ್ಯನಿಗೆ ವಿಚಿತ್ರವಾಗಿ ಸುಖ ಆನಂದ ನಮಗೆ ತುಂಬಾ ತಲೆಶೂಲೆ ಆಗ್ತಿರುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಔಷಧ ಕೊಡ್ತಾನೆ, ಆರಾಮಾಗ್ಬಿಡ್ತು. ಓ ನೋಡಪ್ಪ, ಔಷಧ ತಗೊಂಡೆ, ಈಗ ಆರಾಮಾಗ. ಅಂದ್ರೆ ಒಂದೊಂದು ರೀತಿಯಿಂದ ಒಂದೊಂದು ಆನಂದ. ಬಹಳಷ್ಟು ಕಾಲಶೂಲೆ ಆಗ್ತದೆ. ನಿಮ್ಮ ಯಾರೋ ಒಬ್ರು ಇರ್ತಾರೋ ಹೇಳ್ತೀನಿ ನೋಡ್ರಿ, ಕಾಲಶೂಲೆ ಬಹಳ ಆಗಿದೆ, ಸ್ವಲ್ಪ ಇದನ್ನ ಕಾಲ ಒತ್ತು ಅಂತ ಹೇಳಿ. ನಾನು ಚೆನ್ನಾಗಿ ಪ್ರೆಸ್ ಮಾಡಿ ಕಾಲ ಒತ್ತಿದ, ಆಗ ಆರಾಮಾಯ್ತು. ಆ ಇದೊಂದು ರೀತಿಯ ಆನಂದ.
ನಾನು ಅದಕ್ಕೆ ಹೇಳಿದೆ, ಜಗತ್ತಿನೊಳಗೆ ಎಷ್ಟು ರೀತಿಯ ಆನಂದಗಳಿದೆ ಅಂತ ಯಾರೂ ಹೇಳಿಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ತನ್ನದೇ ಆಗಿರ್ತಕ್ಕಂತಹ ಅನುಭವಗಳಿದೆ, ತನ್ನದೇ ತನ್ನದೇ ಆಗಿರ್ತಕ್ಕಂತಹ ಸಂತೋಷ ಇದೆ ಸಾಹಿತ್ಯ ಶಾಸ್ತ್ರದಲ್ಲಿ ಹಾಗೂ ಇನ್ನು ಕೆಲವು ಶಾಸ್ತ್ರಗಳಲ್ಲಿ. ಒಂದೊಂದು ರೀತಿಯ ಈ ಸಂತೋಷದ ಬಗ್ಗೆ ಹೇಳುವಂತಹ ಮಾತಿದೆ. ಶ್ರೀಮದ್ ಆಚಾರ್ಯರು ಕೂಡ ಗೀತಾ ತಾತ್ಪರ್ಯ ಹಾಗೂ ಉಪನಿಷತ್ ಭಾಷ್ಯ ಕೆಲವುಗಳಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಅಂದ್ರೆ ನಾವೆಲ್ಲ ಸಂತೋಷ, ಮೋದ, ಪ್ರಮೋದ ಅಥವಾ ಇನ್ನೇನೋ ಒಂದು ಮಾತು, ಈ ಎಲ್ಲಾ ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ, ಎಲ್ಲಾನೂ ಒಂದೇ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಯಾವುದೂ ಒಂದೇ ಅಲ್ಲ. ಸಂತೋಷ ಅನ್ನೋ ಶಬ್ದ ಕಾಮನ್ ಆಗಿ ಪ್ರಯೋಗ ಮಾಡಿದರು, ಆನಂದ ಎಂಬ ಶಬ್ದವನ್ನ ನಾವು ಸಹಜವಾಗಿ ಕಾಮನ್ ಆಗಿ ಪ್ರಯೋಗ ಮಾಡಿದರೂ ಕೂಡ ಅಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳು ಇದೆಯಲ್ಲ, ಬಹಳಷ್ಟು 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 ಇದೆ. ಒಬ್ಬರಿಗೆ ದಾನ ಕೊಟ್ಟು ಆನಂದ, ಒಬ್ಬರಿಗೆ ದಾನ ಸ್ವೀಕಾರ ಮಾಡಿ ಆನಂದ, ಒಬ್ಬರಿಗೆ ಉಪಕಾರ ಮಾಡಿ ಆನಂದ, ಇನ್ನೊಬ್ಬರಿಗೆ ಉಪಕಾರ ಸ್ವೀಕಾರ ಮಾಡಿದ್ದಕ್ಕೆ ಆನಂದ. ದೇವರು ಬಹಳ 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 ಅದ್ಭುತವಾಗಿ ಈ ಜಗತ್ತಿನ ಆನಂದವನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಆನಂದ ಇದೆ. ನಮ್ಮ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಈ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳು ಅತ್ಯಂತ ಸುಖದಿಂದಿದ್ದಾರೆ, ದುಃಖ ಬಹಳ ಕಡಿಮೆ ಇದೆ. ದೇವರು ನಮಗೆಷ್ಟು ಆನಂದ ಕೊಟ್ಟಿದ್ದಾನೆ ಅಂತ ಅನ್ನೋದನ್ನು ನಮಗೇ ಲೆಕ್ಕ ಹಾಕ್ಲಿಕ್ಕಾಗೋದಿಲ್ಲ. ದೇವರ ಆನಂದ ಬಿಟ್ಬಿಡ್ರಿ, ನಮಗೆ ಭಗವಂತ ಎಷ್ಟು ಆನಂದ ಕೊಟ್ಟಿದ್ದಾನೆ, ಎಷ್ಟು ರೀತಿಯ ಆನಂದ ಕೊಟ್ಟಿದ್ದಾನೆ, ಎಷ್ಟು ಸಂತೋಷ ಕೊಟ್ಟಿದ್ದಾನೆ. ನಾನಾ ರೀತಿಯ ಸಂತೋಷವನ್ನು ಕೊಟ್ಟಿದ್ದಾನೆ ದೇವರು. ನನಗಂತೂ ಇದನ್ನ ವಿಚಾರ ಮಾಡ್ತಾ ಮಾಡ್ತಾ ಅನ್ನುವಾಗ ಅತ್ಯದ್ಭುತವಾಗಿ ಆಶ್ಚರ್ಯವಾಗ್ತದೆ. ಅಂದ್ರೆ ಜಗತ್ತಿನಲ್ಲಿ ನೀವು ಯಾವುದೇ ಪದಾರ್ಥ ನೋಡ್ರಿ, ಅದು ನಿಮಗೆ ಸಂತೋಷ ಕೊಡ್ತದೆ. ಹೇಗೆ ದುಃಖ ಕೊಡ್ತೇನೆ ಅಂತ ಹೇಳ್ಕೊತಾರೆ, ಸಂತೋಷ ಕೊಡ್ತದೆ. ಯಾಕೆ ದುಃಖ ಕೊಡ್ತದೆ? ಲೈಟ್ ಇದೆ, ಲೈಟ್ ಇದೆ ಅಂದ್ರೆ ನಮಗೆ ಸಂತೋಷ ಇದೆ. ಕರೆಂಟ್ ಹೋಗ್ಬಿಟ್ರೆ ಅಯ್ಯೋ ಕತ್ತಲಿ ದುಃಖ. ಫ್ಯಾನ್ ಇದೆ ಸಂತೋಷ ಇದೆ, ಎಸಿ ಇದೆ ಸಂತೋಷ ಇದೆ, ಮನೆ ಇದೆ ಸಂತೋಷ ಇದೆ, ಹೆಂಡತಿ ಮಕ್ಕಳಿದ್ದಾರೆ ಸಂತೋಷ ಇದೆ, ಊಟಕ್ಕೆ ಹಾಕ್ತಾರೆ ಸಂತೋಷ ಇದೆ, ಅದರಲ್ಲಿ ನಾಲ್ಕು ಪದಾರ್ಥಗಳು ಮಾಡ್ತಾರೆ ಸಂತೋಷ ಇದೆ. ಅಂದ್ರೆ ನಿಮ್ಗೆ ಎಲ್ಲಿ ಆನಂದ ಇಲ್ಲ, ಎಲ್ಲ ಕಡೆ ಆನಂದ 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 ಸಂತೋಷವನ್ನ ಭಗವಂತ ನಮ್ಮ ಸುರಿಸಿಟ್ಟಿದ್ದಾನೆ. ಇಷ್ಟು ಆನಂದವನ್ನ ಕೊಟ್ಟರೂ ಪರಮಾತ್ಮ ನಮಗಿನ್ನೂ ಆನಂದ ಕೊಟ್ಟಿಲ್ಲ ಅಂತ ಹೇಳುವಂತಹ ನಮ್ಮ ಮನುಷ್ಯರು ಹೇಗಿರ್ಬೇಕು ನೋಡ್ರಿ. ಮಾರ್ಕೆಟ್ಗೆ ಹೋಗ್ತಾನೆ, ಮನಸ್ಸಿಗೆ ಬಂದಿರತಕ್ಕಂತಹ ಪಲ್ಯ ಕಾಯಿ ಏನೇನು ತಗೋತಾನೆ, ಅದನ್ನ ನೋಡ್ತಾನೆ, ಅದನ್ನ ತಿಂತಾನೆ, ಆನಂದ ಪಡ್ತಾನೆ ಜೀವ. ಬೆಂಡೆಕಾಯಿ ತಿಂದ್ರೆ ಒಂದು ಆನಂದ, ಕುಂಬಳಕಾಯಿ ತಿಂದ್ರೆ ಇನ್ನೊಂದು ಆನಂದ, ಹಾಗಲಕಾಯಿ. ಅಂದ್ರೆ ನೋಡ್ರಿ, ದೇವರು ನಮಗಾಗಿ, ದೇವರು ಏನ್ ಏನು ಕೆಲಸ ಇದೆ ದೇವರಿಗೆ? ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಮನುಷ್ಯರು, ದೇವತೆಗಳು, ಗಂಧರ್ವರು, ಎಲ್ಲರಿಗೂ ಆನಂದವನ್ನು ಸಲ್ಲಿಸತಕ್ಕಂತಹ ಭಗವಂತ ವಿಚಿತ್ರ ವಿಚಿತ್ರವಾಗಿ ಆನಂದವನ್ನು ಕೊಟ್ಟಿದ್ದಾನೆ. ನೀವು ದೇವರ ನೆನೆಸ್ಕೊಳ್ರಿ, ದೇವರು ನಮ್ಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಈ ಜಗತ್ತಿನಲ್ಲಿ, ಎಷ್ಟು ಜನರಿಗೆ ಎಷ್ಟು ರೀತಿಯಿಂದ ಅನುಗ್ರಹ ಮಾಡಿದ್ದಾನೆ. ಒಂದು ಡ್ರೆಸ್ ತಗೊಂಬರ್ತಾನೆ, ಹಾಕೋತಾನೆ, ಏ ಚೆನ್ನಾಗಿದೆ ಅಂತ. ಇನ್ನೊಂದು ಡ್ರೆಸ್ ತಗೊಂಬರ್ತಾನೆ, ಏ ಇದು ಚೆನ್ನಾಗಿ, ಇನ್ನೊಂದು ಡ್ರೆಸ್ ತಗೊಂಡು. ಅಂದ್ರೆ ಆನಂದದಲ್ಲಿ ಪ್ರಕಾರಗಳು. ದಾಸರ ಹಾಡಿನಲ್ಲಿ ಬರ್ತಾರೆ, ಮನೆಯಿಂದ ಆನಂದ ಕೆಲವರಿಗೆ, ಮಗುವಿನಿಂದ ಸಂತೋಷದಿಂದ ಕೆಲವರಿಗೆ, ನಮಗೆ ಮಾತ್ರ ಪುರಂದರ ವಿಠಲನ ಸ್ಮರಣೆ ಕೊಡ್ಲಿ, ಅದರಿಂದಲೇ ಆನಂದ ಇರಲಿ ಅಂತ ಹೇಳ್ತಾರೆ. ತಾತ್ಪರ್ಯ ಏನಂದ್ರೆ, ಜಗತ್ತಿನೊಳಗೆ ಪರಮಾತ್ಮ ಪರಮಕರುಣಾಳು, ಎಷ್ಟು ದಯೆ ಮಾಡ್ತಾನೆ ಎಲ್ಲ ಭಕ್ತರ ಮೇಲೆ, ಎಲ್ಲರ ಮೇಲೆ ದೇವರ ದಯ. ನಾನು ಕೆಲವು ಕೆಟ್ಟ ಪದಾರ್ಥಗಳನ್ನ, ಕೆಟ್ಟ ವಿಷಯಗಳನ್ನ ಹೇಳಬಾರದು ಅಂದ್ರೆ ನಮಗೆ ನಿಷಿದ್ಧ ಅಂತ ಆಗತ್ತೆ. ಆದರೂ ಎಷ್ಟೋ ಜನ ಮಾಂಸ ತಿಂತಾರೆ, ಕುಡಿತಾರೆ, ನಿಷಿದ್ಧವಾದ ಏನೋ ಪದಾರ್ಥ ತಿಂತಾರೆ, ಎಲ್ಲದಕ್ಕೂ ದೇವರು ಆನಂದ ಕೊಟ್ಟಿದ್ದಾನೆ. ಅವನಿಗೆ ಅದರಿಂದ ದುಃಖ ಆಗ್ತಿತ್ತು ಅಂದ್ರೆ ಯಾರು ಮಾಡ್ತಿದ್ದಿಲ್ಲ, ಆನಂದ ಇಟ್ಟಿದ್ದಾನೆ. ಅದು ಯಾಕೆ, ಅದು ಹೇಗೆ, ಅದೆಲ್ಲ ಆಮೇಲೆ ವಿಚಾರ. ಅದರಿಂದ ಪಾಪ ಬರ್ತದೆ, ಅವನ್ ನರಕಕ್ಕೆ ಹೋಗ್ತಾನೆ, ಅದೆಲ್ಲ ವಿಚಾರ ಮಾಡ್ಬೇಡ್ರಿ. ಆದ್ರೆ ಆನಂದ ಅನ್ನೋದು ಕೊಟ್ಟಿದ್ದಾನೆ ದೇವರು. ಭಗವಂತ ಈ ಜೀವರಾಶಿಗಳನ್ನ
ಬದುಕಿಸ್ತ, ಎಷ್ಟು ರೀತಿಯ ಆನಂದವನ್ನು ಕೊಟ್ಟಿದ್ದಾನೆ ಅಂತಹ ಆನಂದಗಳನ್ನು ನಾವು ವಿಚಾರ ಮಾಡ್ತಾ, ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಲಕ್ಷ ಕೋಟಿ ಜಗತ್ತಿನಲ್ಲಿರ್ತಕ್ಕಂತಹ ಏನೇನು ಆನಂದಗಳು. ಒಬ್ಬನಿಗೆ ಬಂಗಾರದ ಮಂಚ, ಹಿರಣ್ಯಕಶಿಪು ಬಂಗಾರದ ಮಂಚದ ಮೇಲೆ ಮಲ್ಕೊಂಡ್ರೆ ಅವನಿಗೆ ಆನಂದ. ಯಾರಿಗೆ ಆನಂದ ಆಗೋದಿಲ್ಲ? ಕೆಲವೊಬ್ಬರಿಗೆ ದುಃಖ ಆಗ್ತದೆ, ಅಯ್ಯೋ ಬಂಗಾರದ ಮಂಚ ಮಾಡಿಬಿಟ್ಟು, ಬರೀ ಮಂಚ ಮಾಡಿಬಿಟ್ಟು ಇನ್ನೇನು ಮಾಡ್ಬೇಕು ಅಂದ್ರೆ, ಇಲ್ಲ ವಿಚಿತ್ರ ಇದೆ ಅದು ಇಲ್ಲಿ. ಅಂದ್ರೆ ನಾನಾ ರೀತಿಯ ಆನಂದವನ್ನು ಸೃಷ್ಟಿ ಮಾಡಿ ಭಗವಂತ ಏನು ಜಗತ್ತಿನ ಈ ಆನಂದಗಳನ್ನ ನೋಡ್ತೀವಲ್ಲ, ಇದೆಲ್ಲ ಆನಂದ ಎಷ್ಟೊತ್ತಿದೆ, ಯಾರಿಗಿದೆ, ಎಷ್ಟು ಅಲ್ಪ ಇದೆ, ಇಂತಹ ಆನಂದಗಳನ್ನು ಚಿಂತನೆ ಮಾಡ್ತಾ 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 ಹೋಗಿ ಎಷ್ಟು ಜಗತ್ತಿನಲ್ಲಿ ಆನಂದಗಳಿವೆಯೋ, ಇಡೀ ಭೂಮಂಡಲವನ್ನ ಆಳುವಂತಹ ಒಬ್ಬ ರಾಜನಿಗೆ ಇರುವಂತಹ ಆನಂದ ಎಷ್ಟಿದೆ, ಪರಮಾನಂದ. ಮೊನ್ನೆ ಯಾರೋ ಒಬ್ರು ಈ ವಾಟ್ಸಾಪ್ ಒಂದ್ ಏನೋ ವಿಡಿಯೋನೋ ಇನ್ನೊಂದೇನೋ ಹಾಕಿದ್ರಂತೂ, ಯಾವನೋ ಒಬ್ಬ ವ್ಯಕ್ತಿ ಮೇಲೆ ಮೇಲೆ ಬರ್ತಾನೆ ಇದು ವರ್ಷದಿಂದ, ಒಬ್ಬ ಯಾವನೋ ಒಬ್ಬ ವ್ಯಕ್ತಿ ಬೇಕಾದಷ್ಟು ಬಂಗಾರ ಬೆಳ್ಳಿ ವಜ್ರ ಮುತ್ತು ರತ್ನ ಮನೆ ಬೇಕಾದಷ್ಟೆಲ್ಲ ಬಂಗಾರದ್ದೇ ಕಾರು ವಜ್ರ ಎಲ್ಲ ಇಟ್ಕೊಂಡಿದ್ದ, ಕೃಷ್ಣಾರ್ಪಣ ಮುಂದೇನು ಇಲ್ಲ. ಅಂತೂ ಅವನಿಗೆ ಅಷ್ಟು ಪದಾರ್ಥಗಳಿಂದ, ಅಷ್ಟು ವಜ್ರ ಅಷ್ಟು ಮುತ್ತುಗಳಿಂದ ಸಂತೋಷ ಆಯ್ತು, ಯಾರಿಗೆ ಸಂತೋಷ ಆಗೋದಿಲ್ಲ? ಸಂತೋಷ ಆಗತ್ತೆ. ನಾವಿದನ್ನೆಲ್ಲ ಯಾಕೆ ನೋಡ್ಬೇಕು ಅಂದ್ರೆ, ಇಷ್ಟೆಲ್ಲ ಸಂತೋಷಗಳನ್ನು ಜಗತ್ತು ನಾವೇನು ನೋಡ್ತಾ ಇದ್ದೀವಲ್ಲ, ಇವೆಲ್ಲ ಸಂತೋಷಗಳು ಅಲ್ಪ ಕಾಲದಲ್ಲಿರುವಂತಹದ್ದು, ಆ ವಸ್ತುಗಳಿಂದ ಬಂದುವಂತಹದ್ದು. ಆ ವಸ್ತು ಹೋದ್ರೆ ಸಂತೋಷ ಹೋಯಿತು, ಆನಂದ ಹೋಯಿತು. ನಮ್ಮ ಪರಮಾತ್ಮ ಇದ್ದಾರೆ ನಾರಾಯಣ ವಿಷ್ಣು ಭಗವಂತ, ಆ ಪರಮಾತ್ಮನಿಗೆ ಎಂಥ ಆನಂದ, ಏನು ದೇವ್ರಿಗೆ ಆನಂದ. ಜಗತ್ತಿನಲ್ಲಿ ನೀವೇನೇನು ಆನಂದ ಅದರಿಂದ ಬಂತು, ಅದಾಯ್ತು ಹೀಗಾಯ್ತು ಅಂತ ಏನು ಹೇಳ್ತಿರೋ, ಆ ಎಲ್ಲ ಆನಂದಗಳ ನಿಧಿ ಭಗವಂತ. ಈ ಎಲ್ಲ ಆನಂದಗಳು ನಮ್ದು ಹೋಗ್ಬಿಡ್ತದೆ, ಆದರೆ ಪರಮಾತ್ಮ ಆನಂದ ಎಂದೂ ಕಡಿಮೆ ಆಗೋದಿಲ್ಲ. ನಿಮಗೆ ಇದ್ರ ಬಗ್ಗೆ ಇನ್ನೊಂದು ಬಾರಿ ಹೇಳ್ತೀನಿ. ದೇವರಿಗೆ ಆನಂದ ಅತಿ ವಿಚಿತ್ರವಾಗಿದೆ. ನಮಗೆಲ್ಲ ಆಪಲ್ ಹಣ್ಣು ತಿಂದ್ರೆ ಮಾತ್ರ ಅದರಿಂದ ಆಗುವ ಆನಂದ ಇದೆ. ದೇವರಿಗೆ ಹಣ್ಣು ತಿನ್ನದೇ ಇದ್ರೂ ಕೂಡ ಹಣ್ಣು ತಿಂದ್ರೆ ಏನೋ ಆನಂದ ಆನಂದ ಆಗಬೇಕೋ, ಆ ಆನಂದ ಯಾವಾಗಲೂ ಇದೆ. ಬಹಳ ಆಶ್ಚರ್ಯ ಇದೆ. ನಾನು ಅದಕ್ಕೆ ಹೇಳಿ, ನಮಗೆ ಸ್ವಲ್ಪ ಅದು ಅರ್ಥ ಆಗೋದು ಕಷ್ಟ, ಆದರೂ ತಿಳ್ಕೊಂಬಿಟ್ಟೆ ಸಾಕು. ದೇವರಿಗೆ ಜಗತ್ತಿನಲ್ಲಿರ್ತಕ್ಕಂತಹ ಆನಂದಗಳು ಏನು ಅಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ, ತಿಳ್ಕೊಳ್ಳಿಕ್ ಸಾಧ್ಯ ಇದೆ. ನಾವು ಇಮ್ಯಾಜಿನೇಷನ್ ಮಾಡಬಹುದು ಅಥವಾ ನೋಡಿ ತಿಳ್ಕೋಬಹುದು, ಓದಿ ತಿಳ್ಕೋಬಹುದು. ಎಷ್ಟೆಷ್ಟು ಅನಿಷಿದ್ಧವಾದ ಉತ್ತಮವಾದ ಶ್ರೇಷ್ಠವಾಗಿರ್ತಕ್ಕಂತಹ ಆನಂದಗಳು ಅಂತ ನಾವು ಅನುಭವಿಸ್ತೇವೆ, ನೋಡ್ತೇವೆ, ಕೇಳ್ತೇವೆ. ಇದೆಲ್ಲ ಲೋಕದಲ್ಲಿ ಇರತಕ್ಕಂತಹ ಆನಂದಗಳು, ಸ್ವರ್ಗದಲ್ಲಿರ್ತಕ್ಕಂತಹ ಆನಂದಗಳು, ಬೇರೆ ಬೇರೆ ಲೋಕದಲ್ಲಿರ್ತಕ್ಕಂತಹ ಆನಂದಗಳು. ಈ ಎಲ್ಲ ಆನಂದಗಳ ಮೂರ್ತಿ, ಎಲ್ಲ ಆನಂದಗಳು ಕಿಂಚ ಸ್ವಲ್ಪ 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 ಇದೆ. ಆದರೆ ಈ ಎಲ್ಲಾ ಆನಂದಗಳ ಒಂದು ಮೊತ್ತ, ಒಂದು ಸ್ವರೂಪ ಯಾರಾದ್ರೂ ಇದ್ರೆ ಅದು ನಮ್ಮ ನಾರಾಯಣ. ಅಮಂದ ಆನಂದ ಸಾಂದ್ರಹ, ನಮಗೆಲ್ಲ ಆನಂದ ಕೊಟ್ಟವನು ದೇವರು. ದೇವರ ಆನಂದ ಕೊಡಿದ್ರೆ ನಮ್ಗೆ ಎಲ್ಲಿ ಆನಂದ ಬರಬೇಕು? ಯಾರಿಗೂ ಆನಂದ ಇಲ್ಲ. ಆದ್ರೆ ಭಗವಂತ ತಾನು ಆನಂದ ರೂಪನಾಗಿದ್ದಾನೆ, ಎಲ್ಲರಿಗೂ ಆನಂದ ಕೊಡ್ತಾನೆ. ದೇವರಿಗೆ ಒಬ್ಬರ ಮೇಲೆ ಸಿಟ್ಟು, ಒಬ್ಬರಿಗ ಮೇಲೆ ಅಸಮಾಧಾನ, ಮಾತ್ಸರ್ಯ, ದ್ವೇಷ, ಅಸೂಯೆ ಏನೂ ಇಲ್ಲ. ಇರ ಎಲ್ಲರಿಗೂ ಆನಂದ ತಗೊಳ್ಳಿ. ಆದರೆ ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಆನಂದವನ್ನು ಕೊಡ್ತಾನೆ. ಅದರಲ್ಲಿ ಮಾತ್ರ ಸರ್ವಥಾ ವ್ಯತ್ಯಾಸ ಮಾಡೋದಿಲ್ಲ. ನಾವು ಚೆನ್ನಾಗಿ ತಿಳ್ಕೋಬೇಕು, ಅದರಲ್ಲಿ ಸರ್ವಥಾ ಭಗವಂತ ವ್ಯತ್ಯಾಸ ಮಾಡೋದಿಲ್ಲ. ಆನಂದ ಕೊಡ್ತಾನೆ, ದೇವರ ಆನಂದ ರೂಪನಾಗಿದ್ದಾನೆ. ಆದರೆ ನಮಗೆ ಕೊಡುವ ಯಾವ ಆನಂದಕ್ಕೂ, ದೇವರ ಆನಂದಕ್ಕೂ ಸಂಬಂಧನೇ ಇಲ್ಲ. ದೇವರ ಆನಂದ ನಿತ್ಯ, ದೇವರ ಆನಂದ ಜನ್ಯವಲ್ಲ, ದೇವರ ಆನಂದ ಅನಂತವಾಗಿದೆ. ಅವನು ಯಾವಾಗಲೂ ಸುಖರೂಪನಾಗಿರ್ತಾನೆ, ಅದು ಎಂದೂ ಕಡಿಮೆ ಆಗೋದಿಲ್ಲ.
ನಾವು ಲೋಕದಲ್ಲಿ ನೋಡಿದ್ರೆ 5 ನಿಮಿಷನೋ 1 ನಿಮಿಷನೋ 2 ನಿಮಿಷನೋ ಇನ್ನೂ ಆನಂದ ಆಗ್ತಾ ಇದೆ ಅಂತ ನೋಡಿದ್ರೆ ದುಃಖ ಬಂದ್ಬಿಡುತ್ತೆ ನಾವು, ಅಥವಾ ಆನಂದದ ಜೊತೆಗೇನೆ ದುಃಖ ಇರ್ತದೆ. ಶ್ರೀಮದ್ ಆಚಾರ ಅಂತ ಒಂದು ಆನಂದ ಪಡ್ತಿರ್ತೀವಿ ಜೊತೆಗೆ ಇನ್ನೊಂದು ದುಃಖ ಗೊತ್ತಾಗುತ್ತೆ. ಸುಮ್ಮನೆ ಒಂದು ದೃಷ್ಟಾಂತ ಕೇಳ್ತೀನಿ. ಮನೆಯಲ್ಲಿ ಚೆನ್ನಾಗಿ ರುಚಿ ರುಚಿ ರುಚಿಯಾಗಿರ್ತಕ್ಕಂತ ಅಡಿಗೆ ಮಾಡಿದ್ದಾರೆ, ಉದ್ದಿನ ವಡ, ಇಡ್ಲಿ, ದೋಸೆ, ಅದು ಇದು, ಸ್ವೀಟ್ ಎಲ್ಲ ಮಾಡಿದ್ರು, ತಿಂತಾ ಇರ್ತೀವಿ. ಒಂದು ಮೆಸೇಜ್ ಬರ್ತದೆ ನಿಮಗ ವಾಟ್ಸಾಪ್ ಏನೋ ಮೆಸೇಜ್ ಬರ್ತದೆ, ನಿಮ್ಮ ಯಾವ್ದೋ ಒಂದು ಶೇರ್ ಮಾರ್ಕೆಟೋ ಎಲ್ಲೋ ಹಣನೋ ಆ ಹಣ ಎಲ್ಲ ಕೃಷ್ಣಾರ್ಪಣ ಆಯ್ತು, ಮುಗಿದು ಹೋಯ್ತು. ರುಚಿ ರುಚಿಯಾಗಿರ್ತಕ್ಕಂತ ಅಡಿಗೆ ತಿನ್ಬೇಕಾ, ರುಚಿ ಸಂತೋಷ ಪಡ್ಬೇಕಾ, ದುಃಖ ಪಡ್ಬೇಕು? ಇದು ನಮ್ಮ ಹಣೆ ಬರಾಗಿದೆ. ಪರಮಾತ್ಮನೇ ಹಾಗಿಲ್ಲ, ಭಗವಂತ ಅನಂತ ಆನಂದ ರೂಪನಾಗಿದ್ದಾನೆ, ಆನಂದವನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ನಮಗೆ ಆನಂದವನ್ನು ಕೊಟ್ಟಿರ್ತಕ್ಕಂತಹ ಭಗವಂತನನ್ನ ನಾವು ಸ್ಮರಣೆ ಮಾಡಬೇಕು, ಆನಂದ ರೂಪಾನ್ ಸ್ಮರಣೆ ಮಾಡಬೇಕು. ಹೀಗಾಗಿ ಭಗವಂತ ಯಾವಾಗಲೂ ನಮಗೆ ಆನಂದವನ್ನು ಕೊಡ್ತಾ ಇರ್ತಾನೆ, ದುಃಖವನ್ನು ಪರಿಹಾರ ಮಾಡ್ತಾನೆ, ಆನಂದವನ್ನು ಕೊಡ್ತಾನೆ. ಆನಂದ ಅಪಾರವಾಗಿ ಕೊಟ್ಟಿದ್ದಾನೆ, ಕೊಟ್ಟಿದ್ದು ಕಡಿಮೆ ಇಲ್ಲ, ಆದ್ರೆ ಇನ್ನೂ ಹೆಚ್ಚಿನ ಆನಂದವನ್ನ, ನಿತ್ಯವಾದ ಮೋಕ್ಷವನ್ನು ಭಗವಂತ ಕೊಡಲಿ ಎಂಬುದಾಗಿ ಆ ಆನಂದ ಸ್ವರೂಪನಾದ, ಆನಂದಮಯನಾದ ಆ ಭಗವಂತನ ಚಿಂತನವನ್ನ ನಾವು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.